ಹಾಯ್ ವೀಕ್ಷಕರೆ, ಎಲ್ಲರಿಗೂ ನಮಸ್ಕಾರ. ಕಾರ್ಮಿಕರ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡಿಕೊಳ್ಳಬೇಕು, ಕಾರ್ಮಿಕರ ಕಾರ್ಡ್ ಅನ್ನು ಪಡೆಯಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತವೆ, ಕಾರ್ಮಿಕರ ಕಾರ್ಡ್ ಮಾಡಿಸಿದರೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತವೆ, ನೀವು ಕಾರ್ಮಿಕರ ಕಾರ್ಡ್ ಮಾಡಿಸಿದ್ದಲ್ಲಿ ಆ ಕಾರ್ಡ್ ಕಳೆದು ಹೋಗಿದ್ದರೆ ಪುನಃ ಕಾರ್ಡ್ ಅನ್ನು ಪಡೆದುಕೊಳ್ಳುವುದು ಹೇಗೆ, ಈ ಎಲ್ಲಾ ಮಾಹಿತಿಯ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಮಿಸ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಕಾರ್ಮಿಕರ ಕಾರ್ಡ್ನಿಂದ ಹಲವಾರು ಉಪಯೋಗವಿದೆ. ಈ ಕಾರ್ಮಿಕರ ಕಾರ್ಡ್ ಅನ್ನು ಮಾಡಿಸಿದರೆ ಯಾವೆಲ್ಲ ಸೌಲಭ್ಯಗಳು ಸಿಗಲಿವೆ ಎಂದು ನೋಡೋಣ. ಕಾರ್ಮಿಕರ ಕಾರ್ಡ್ ಹೊಂದಿರುವಂತಹ ಫಲಾನುಭವಿಗಳಿಗೆ 60 ವರ್ಷದ ನಂತರ ಪ್ರತಿ ತಿಂಗಳು 1,000 ರೂಪಾಯಿಗಳನ್ನು ಪೆನ್ಷನ್ ಹಣವಾಗಿ ಅಂದರೆ ಪಿಂಚಣಿಯ ರೂಪದಲ್ಲಿ ಸರ್ಕಾರ ಉಚಿತವಾಗಿ ನೀಡಲಿದೆ. ಕಾರ್ಮಿಕರ ಗೃಹ ಯೋಜನೆಯಡಿ ಕಾರ್ಮಿಕರು ಸ್ವಂತ ಮನೆಯನ್ನು ನಿರ್ಮಿಸಿಕೊಳ್ಳಲು 2 ಲಕ್ಷದವರೆಗೂ ಮುಂಗಡವಾಗಿ ಸಾಲವನ್ನು ನೀಡುತ್ತದೆ. ಹೆರಿಗೆ ಸಮಯದಲ್ಲಿ ಗಂಡು ಮಕ್ಕಳು ಹುಟ್ಟಿದರೆ 20,000 ರೂಪಾಯಿಗಳು, ಹೆಣ್ಣು ಮಗು ಹುಟ್ಟಿದರೆ 30,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುತ್ತದೆ. ಕಾರ್ಮಿಕರು ಕೆಲಸ ಮಾಡುವಂತಹ ಸಮಯದಲ್ಲಿ ಸತ್ತು ಹೋದಲ್ಲಿ ಅಂದರೆ ಮರಣ ಹೊಂದಿದ್ದಲ್ಲಿ 5 ಲಕ್ಷ ರೂಪಾಯಿಗಳನ್ನು ಸಹಾಯಧನವಾಗಿ ಅಂದರೆ ಉಚಿತವಾಗಿ ಕಾರ್ಮಿಕ ಇಲಾಖೆಯಿಂದ ನೀಡಲಾಗುವುದು. ಕೆಲಸ ಮಾಡುವ ವೇಳೆ ಶಾಶ್ವತವಾಗಿ ಅಂಗವಿಕಲರಾದರೆ 2 ಲಕ್ಷ ರೂಪಾಯಿಗಳವರೆಗೂ ಸಹಾಯಧನವಾಗಿ ನೀಡಲಾಗುತ್ತದೆ. ಭಾಗಶಃ ಶಾಶ್ವತವಾಗಿ ದುರ್ಬಲತೆಯನ್ನು ಹೊಂದಿದ್ದಲ್ಲಿ 1 ಲಕ್ಷ ರೂಪಾಯಿಗಳನ್ನು ಸಹಾಯಧನವಾಗಿ ಸರ್ಕಾರ ನೀಡಲಿದೆ. ಕಾರ್ಮಿಕರ ಮದುವೆ ಅಥವಾ ಅವರ ಮಕ್ಕಳ ಮದುವೆಯ ಸಮಯದಲ್ಲಿ 50,000 ರೂಪಾಯಿಗಳನ್ನು ಕಾರ್ಮಿಕ ಇಲಾಖೆಯಿಂದ ಉಚಿತವಾಗಿ ಸಹಾಯಧನವನ್ನು ನೀಡಲಾಗುತ್ತದೆ. ಕಾರ್ಮಿಕರ ಕಾರ್ಡ್ ಪಡೆದಿದ್ದರೆ KSRTC ಮತ್ತು BMTC ಬಸ್ಗಳಲ್ಲಿ ಪ್ರಯಾಣ ಮಾಡಲು ಉಚಿತವಾಗಿ ಬಸ್ ಪಾಸ್ಗಳನ್ನು ಕೊಡಲಾಗುವುದು. ಕಾರ್ಮಿಕರ ಕಾರ್ಡ್ಗೆ ರಿಜಿಸ್ಟರ್ ಆದಂತಹ ಕಾರ್ಮಿಕರಿಗೆ ಸಿಗುವಂತಹ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುತ್ತದೆ. ನರ್ಸರಿಯಿಂದ ಹಿಡಿದು PhD ಅಂದರೆ ಸ್ನಾತಕೋತ್ತರ ಪದವಿಯ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ 2,000 ರೂಪಾಯಿಗಳಿಂದ ಹಿಡಿದು 20,000 ರೂಪಾಯಿಗಳವರೆಗೂ ಸ್ಕಾಲರ್ಶಿಪ್ ಅಂದರೆ ವಿದ್ಯಾರ್ಥಿ ವೇತನವನ್ನು ಕೊಡಲಾಗುವುದು. ಪ್ರತಿಭಾವಂತ ಮಕ್ಕಳು SSLC ಪರೀಕ್ಷೆಯಲ್ಲಿ 75% ಮಾರ್ಕ್ಸ್ ಅನ್ನು ಪಡೆದರೆ 5,000 ರೂಪಾಯಿಗಳ ಸಹಾಯಧನವನ್ನು ಕೊಡಲಾಗುತ್ತದೆ. Second PUC ಪರೀಕ್ಷೆಯಲ್ಲಿ 75% ಮಾರ್ಕ್ಸ್ ಅನ್ನು ಪಡೆದರೆ ಅಂತಹ ವಿದ್ಯಾರ್ಥಿಗಳಿಗೆ 7,000 ರೂಪಾಯಿಗಳ ಸಹಾಯಧನವನ್ನು ಕೊಡಲಾಗುವುದು. ಪದವಿ ಕೋರ್ಸ್ ಅನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆ 75% ಮಾರ್ಕ್ಸ್ ಅನ್ನು ಪಡೆದರೆ 10,000 ರೂಪಾಯಿಗಳವರೆಗೂ ಸಹಾಯಧನವನ್ನು ಕೊಡಲಾಗುವುದು. ಸ್ನಾತಕೋತ್ತರ ಪದವಿ ಕೋರ್ಸಿನಲ್ಲಿ 75% ಮಾರ್ಕ್ಸ್ ಅನ್ನು ಪಡೆದರೆ 15,000 ರೂಪಾಯಿಗಳವರೆಗೂ ಸಹಾಯಧನವನ್ನು ನೀಡಲಾಗುತ್ತದೆ. ಹೀಗೆ ಇನ್ನು ಮುಂತಾದ ಹಲವಾರು ಸೌಲಭ್ಯಗಳನ್ನು ಕಾರ್ಮಿಕರ ಕಾರ್ಡ್ ಮಾಡಿಸಿದಂತವರಿಗೆ ಹಾಗೂ ಅವರ ಕುಟುಂಬಗಳಿಗೆ ಈ ಎಲ್ಲಾ ಸೌಲಭ್ಯಗಳು ಸಿಗುತ್ತವೆ. ಹಾಗಾದರೆ ಕಾರ್ಮಿಕರ ಕಾರ್ಡ್ ಅನ್ನು ಪಡೆಯಲು ಯಾವೆಲ್ಲ ದಾಖಲಾತಿಗಳು ಬೇಕೆಂದರೆ ಚಾಲ್ತಿಯಲ್ಲಿರುವ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಜೆರಾಕ್ಸ್, Voter ID ಅಂದರೆ ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರಬೇಕು, BPL ರೇಷನ್ ಕಾರ್ಡ್ ಹೊಂದಿರಬೇಕು, ಗುತ್ತಿಗೆದಾರರು ಅಥವಾ ಕಟ್ಟಡ ನಿರ್ಮಾಣ ಮಾಡುವಂತಹ ಮೇಸ್ತ್ರಿಗಳಿಂದ ಪಡೆದಂತಹ ಅರ್ಜಿ ನಮೂನೆಯನ್ನು ಸಲ್ಲಿಸಬೇಕಾಗುತ್ತದೆ, ಅರ್ಜಿದಾರನ ಇತ್ತೀಚಿನ 2 ಭಾವಚಿತ್ರಗಳು ಅಂದ್ರೆ 2 ಫೋಟೋಗಳು. ಈ ಎಲ್ಲಾ ದಾಖಲಾತಿಗಳು ಕಾರ್ಮಿಕರ ಕಾರ್ಡ್ ಅನ್ನು ಪಡೆಯಲು ಕಡ್ಡಾಯವಾಗಿರುತ್ತವೆ. ನೀವು ಕಾರ್ಮಿಕರ ಕಾರ್ಡ್ ಅನ್ನು ಮಾಡಿಸಲು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕೆಂದು ನೋಡೋದಾದ್ರೆ ನಿಮ್ಮ ಜಿಲ್ಲೆಯಲ್ಲಿ ಇರುವ ಅಥವಾ ನಿಮ್ಮ ತಾಲೂಕಿನಲ್ಲಿ ಇರುವ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಕಚೇರಿಯಲ್ಲಿ ಸ್ವತಃ ತಾವೇ ಖುದ್ದಾಗಿ ಭೇಟಿಯನ್ನು ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ಅಥವಾ ನಿಮ್ಮ ಹತ್ತಿರದಲ್ಲಿರುವಂತಹ CSC ಸೆಂಟರ್ ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್, ಈ ಕೇಂದ್ರದಲ್ಲಿಯೂ ಸಹ ಕಾರ್ಮಿಕರ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಎಲ್ಲ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ
ನಿಮಗೆ ಕಾರ್ಮಿಕರ ಕಾರ್ಡ್ ಸಿಗಲಿದೆ. ಲೇಬರ್ ಆಫೀಸಿಂದ ಈಗಾಗಲೇ ಕಾರ್ಮಿಕರ ಕಾರ್ಡ್ ಅನ್ನು ಪಡೆದಿದ್ದಲ್ಲಿ ಆ ಕಾರ್ಮಿಕರ ಕಾರ್ಡ್ ಕಳೆದು ಹೋಗಿದ್ದರೆ ಮತ್ತೆ ಡೂಪ್ಲಿಕೇಟ್ ಕಾರ್ಡ್ ಅನ್ನು ಪಡೆಯುವುದು ಹೇಗೆ ಎಂದು ನೋಡೋದಾದ್ರೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಚೇರಿಯಲ್ಲಿ ಫಾರಂ ನಂಬರ್ 5F ಈ ಫಾರಂ ಅನ್ನು ನಿಖರವಾಗಿ ಭರ್ತಿ ಮಾಡಿ ಅದಕ್ಕೆ ಬೇಕಾಗಿರುವ ದಾಖಲಾತಿಗಳನ್ನು ಸಲ್ಲಿಸಿ ಇದರ ಜೊತೆಗೆ 50 ರೂಪಾಯಿಗಳನ್ನು ಪಾವತಿಸಬೇಕು. ಪಾವತಿಸಿದ ನಂತರ ನೋಂದಣಾಧಿಕಾರಿ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಅರ್ಜಿಯನ್ನು ಸಲ್ಲಿಸಿದ 1 ವಾರದ ಒಳಗೆ ನಿಮಗೆ ಡೂಪ್ಲಿಕೇಟ್ ಕಾರ್ಮಿಕರ ಕಾರ್ಡು ಸಿಗಲಿದೆ. ಸರಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಕಾರ್ಮಿಕರು ಹಾಗೂ ಕಾರ್ಮಿಕರ ಕುಟುಂಬಗಳಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿ. ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬ ಕಾರ್ಮಿಕರು ಪಡೆದುಕೊಳ್ಳಲಿ. ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮೆಲ್ಲ ಹೊಸ ಹೊಸ ವಿಷಯಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.